ಇದು ರಾಜ್ಯ ರಾಜಕಾರಣದ ಮೆಗಾ ಸ್ಫೋಟಕ ಸ್ತುತಿ. ಅಧಿವೇಶನದ ಹೊತ್ತಿನಲ್ಲೇ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿದೆ. ರಾಜ್ಯ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಳ ಮಾಡ್ತಾ ಇದೆ ಸುದ್ದಿ. ಅಧಿವೇಶನದ ಒಳಗೆ ದೊಡ್ಡ ಬೆಳವಣಿಗೆ ಆಗುತ್ತಾ, ಹಾಗಾದ್ರೆ ಆ ಮೂವರು ಮಾಜಿ ಮಂತ್ರಿಗಳು ಅರೆಸ್ಟ್ ಆಗ್ತಾರಾ? ಆ ಮೂವರ ಅರೆಸ್ಟ್ಗೆ ಈಗ ಸೂಚನೆಯನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯನವರು. ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗ್ತಾ ಇದೆಯಾ? ಹಾಗಾದ್ರೆ ಬಿಜೆಪಿ ನಾಯಕರ ಕನಸಲ್ಲೂ ಕೂಡ ಬೆಚ್ಚಿ ಬೀಳೋ ಸ್ಫೋಟಕ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜ್ಯ ರಾಜಕಾರಣದ ಮೆಗಾ ಸ್ಫೋಟಕ ಸುದ್ದಿ. ಇದರಿಂದ ಅಧಿವೇಶನದ ಒಳಗೆ ದೊಡ್ಡ ಬೆಳವಣಿಗೆ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ.